ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ 16ನೇ ವಾರ್ಡಿನ ರೇಣುಕಾ ಬಡಾವಣೆಯಲ್ಲಿ ಇದೇ ತಿಂಗಳು 27ನೇ ತಾರೀಕು ರಾತ್ರಿ ವಕೀಲರಾದ ಬಿ ಸಿದ್ದೇಶ್ ಅವರ ಮನೆಯಲ್ಲಿ 3.5 ಲಕ್ಷ ನಗದು, ಬಂಗಾರ ಮತ್ತು ಬೆಳ್ಳಿ ಕಳ್ಳತನವಾಗಿದೆ. ಇದಲ್ಲದೆ ಇನ್ನೊಂದು ಮನೆ ಶಾರದಮ್ಮ ಇವರ ಮನೆಯಲ್ಲೂ ಸಹ ಕಳ್ಳತನದ ಯತ್ನವಾಗಿದೆ. ಕೊಟ್ಟೂರಿನಲ್ಲಿ ಇದೇ ರೀತಿ ಸರಣಿ ಕಳ್ಳತನ ನಡೆಯುತ್ತಲೇ ಇವೆ. ಹೀಗಾಗಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಆದರೆ ಕಳ್ಳರ ಸುಳಿವು ಮಾತ್ರ ಸಿಗುತ್ತಿಲ್ಲ. ಇದಕ್ಕೆ ಸಾರ್ವಜನಿಕರು ಪದೇ ಪದೇ ಕಳ್ಳತನಾಗುವುದನ್ನು ಕಂಡು ಬೇಸತ್ತು ಹೋಗಿದ್ದಾರೆ. ಕಳ್ಳರನ್ನು ಬಂಧಿಸಬೇಕು ಎಂದು ಸಾರ್ವಜನಿಕರ ಮನವಿಯಾಗಿದೆ. ಕಳ್ಳರನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕರಾದ ಎಸ್ ಕೆಂಚಾರೆಡ್ಡಿ, ಕೊಟ್ಟೂರು ಸಬ್ ಇನ್ಸ್ಪೆಕ್ಟರ್ ವಿಜಯಕೃಷ್ಣ ಮತ್ತು ಸಿಬ್ಬಂದಿ ವರ್ಗದವರು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ವರದಿಗಾರರು ಪ್ರದೀಪ್ ಕುಮಾರ್, A2Z TV, ಕೊಟ್ಟೂರು ತಾಲೂಕು. ನನ್ನ ಹೆಸರು ಸಿದ್ದೇಶ್ ಬಡಗೇರ್ ಅಂತೇಳಿ ವಕೀಲರು. ಸೊ ನಾನು ಕೊಟ್ಟೂರಲ್ಲಿ ವಾಸವಾಗಿದ್ದೆ. ಸೊ ನಾನು ಈಗ ಒಂದು 25 ದಿವಸದ ಹಿಂದೆ ಹೊಸ ಮನೆ ಅಂತೇಳ್ಬಿಟ್ಟು ಈ ಮನೆಗೆ ಬಂದೆ. ಈ ಮನೆಗೆ ನಿನ್ನೆ ರಾತ್ರಿ ಕಳ್ಳತನ ಆಯಿತು. ಸೊ ನಾನು ನಿನ್ನೆ 9 ಗಂಟೆಗೆ ನಮ್ಮ ನೇಟಿವ್ ಆಗಿರ್ತಕ್ಕಂಥ ಹರಳ ಗ್ರಾಮಕ್ಕೆ ಹೋಗಿ ಬಂದೆ. ನಂತರ ಬೆಳಗ್ಗೆ ನನ್ನ ಸ್ನೇಹಿತ ಫೋನ್ ಮಾಡಿದೆ, ಹಿಂಗೆ ಮನೆ ಲಾಕ್ ಆನ್ ಆಗಿದೆ, ಬನ್ನಿ ಬೇಗ ಅಂತಂದು. ಬಂದು ನೋಡಿದ್ರೆ ಮನೇಲೆಲ್ಲ ಕಳ್ಳತನ ಆಗಿತ್ತು. ಸೊ 3.5 ಲಕ್ಷ ರೂಪಾಯಿ ಅಮೌಂಟ್ ಇತ್ತು, ಸ್ವಲ್ಪ ಬಂಗಾರ ಮತ್ತು ಬೆಳ್ಳಿ ಇದ್ದವು, ಎಲ್ಲವನ್ನು ತಗೊಂಡೋಗಿದ್ದಾರೆ. ಸೊ ಪೊಲೀಸ್ನವರು ಚುರುಕಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಸೊ ಈಗ ತನಿಖೆಯ ಮೇಲೆ ಡಿಪೆಂಡ್ ಆಗ್ತಾ ಇದೆ ನಮಗೆ ಮುಂದಿನ. ಹಲೋ, ನಮ್ಮ ಹೆಸರು ಸಿದ್ದೇಶ್ ಅಂತ. ನಾವಿಬ್ಬರು ದೋಸ್ತ, ಇಬ್ಬರು ಸಣ್ಣರಿಂದನೇ ಕ್ಲಾಸ್ಮೇಟ್ಸೇ. ಬಟ್ ಅವ್ರದ್ದು ನಮ್ಮದು ಒಂದೇ ಊರು. ಆಮೇಲೆ ಊರಲ್ಲಿ ಕೂಡ ನಮ್ಮದು ಅವ್ರ ಮನೆ ನಮ್ಮ ಮನೆ ಎದ್ರ ಬದ್ರೇ ಇರೋದು. ಬಟ್ ಅವರು ನಾನು ಬಂದಲ್ಲ 7 ವರ್ಷ ಆಗಿದೆ ಇಲ್ಲಿಗೆ, ಈ ಮನೇಲಿ ಇರೋಕತ್ತಿ 7 ವರ್ಷ ಆಯಿತು. ಬಟ್ ಅವರು ರೀಸೆಂಟಾಗಿ ಒಂದು 25-26 ಡೇಸ್ ಆಯಿತು ಇಲ್ಲಿಗೆ ಅವರು ಹೊಸದಾಗಿ ಮನೆಗೆ ಬಂದು. ಬಟ್ ಇವರಿಗೆ ಅಷ್ಟು ಪರಿಚಿತ ಕಡಿಮೆ ಇಲ್ಲಿ. ಬಟ್ ನಮಗೆ ಮಾತ್ರ ಮೊದಲಿಂದನು ಇಲ್ಲಿ ಸರೌಂಡಿಂಗ್ ಆಲ್ಮೋಸ್ಟ್ ಆಲ್ ಈ ಏರಿಯಾದಲ್ಲಿ ಬೀಗ ಹಾಕಿದ ಮನೆಗಳು ಸಾಮಾನ್ಯವಾಗಿ ಯಾವಾಗಲೂ ಆಗ್ತಾನೆ ಇರ್ತವೆ. ಬಟ್ ಈಗಿದ್ದೇನೆ ಹೊಸದೇನಲ್ಲ ನಮ್ಮ ಏರಿಯಾದಲ್ಲಿ. ನಮ್ಮ ಏರಿಯಾದಕ್ಕಿಂತ ಕೊಟ್ಟೂರಲ್ಲೇ ಆಲ್ಮೋಸ್ಟ್ ಆಲ್ ಬೀಗ ಹಾಕಿದ ಮನೆಗಳೇ ಟಾರ್ಗೆಟ್ ಅವ್ರಿಗೆ. ಹಂಗಾಗಿ ನಾನು ಬೆಳಿಗ್ಗೆ ನಮ್ಮ ಮನೆಯವರು ಚಿಲ್ಕ ಓಪನ್ ಮಾಡೋಕೆ ಹೋದ್ರೆ ಅದು ಡೋರ್ ಓಪನ್ ಆಗಲಿಲ್ಲ. ನಮ್ಮ ಮನೇದು ಅಂತ? ಹಾಂ, ನಮ್ಮ ಮನೆಯದು. ನಾವು ಇರೋ ಮಲಗಿರೋ ಮನೆ. ಬಟ್ ಅದನ್ನು ನಮ್ಮ ಮನೆಯವ್ರು ಯಾಕೆ ಡೋರ್ ಓಪನ್ ಆಗೋದು ಅಂತ ನನಗೆ ಮತ್ತೆ ಅನಿಸಿದರು. ನಾನು ಬಂದು ನೋಡ್ತೀನಿ, ಡೋರ್ ಓಪನ್ ಮಾಡೋಕೆ ಹೋಗ್ತೀವಿ, ಡೋರ್ ಓಪನ್ ಆಗ್ತಾ ಇಲ್ಲ. ಮತ್ತು ಅವರು ಸೊಪ್ಪಿನವರು ಮರಕ್ಕೆ ಬಂದಿದ್ದರು, ಅವ್ರನ್ನ ಕರೆಸಿ ನಾನು ಮುಂದೆ ಚಿಲ್ಕ ಓಪನ್ ಮಾಡಿದೆ. ಅವಾಗ ನನಗೆ ಡೌಟ್ ಬಂತು, ಇದು ನಮ್ಮ ಮನೆ ಯಾಕೆ ಚಿಲ್ಕ ಹಾಕಿದೆ, ಏನು ಇಲ್ಲದಲ್ಲೇ ಗೊತ್ತಿಲ್ಲದಲ್ಲೇ ಯಾರು ಇಲ್ಲದಲ್ಲೇ ಅಂತಂದು ಅವಾಗ ನನಗೆ ಡೌಟ್ ಬಂತು. ನಾನು ಬಂದು ಮುಂದೆ ಹೋಗಿ ನೋಡಿದೆ, ಅವಾಗ ಬೀಗ ಓಪನ್ ಆಗಿತ್ತು. ಅವಾಗ ಇಮ್ಮಿಡಿಯೇಟ್ ಇವ್ರಿಗೆ ಕಾಲ್ ಮಾಡಿದೆ ನಾನು, ಇಲ್ಲ ನೀನು ಈ ಥರ ಬಾ, ಇಲ್ಲಿ ಓಪನ್ ಆಗಿದೆ ಅಂತ. ಮತ್ತು ಪೊಲೀಸರಿಗೆ ಕೂಡ ನಾನು ಇಂಟಿಮೇಟ್ ಮಾಡಿದೆ, ಸರ್ ಹಿಂಗಾಗಿದೆ ಅಂದರೆ ನಮ್ಮ ಪೊಲೀಸರು ಕೂಡ ನಮ್ಮ ಫ್ರೆಂಡ್ಸ್ ಇದೆ, ಅವ್ರಿಗೆ ಕೂಡ ನಾನು ಕಾಲ್ ಮಾಡಿ ಹೇಳಿದೆ, ಇಲ್ಲ ಅವ್ರು ಫಸ್ಟ್ ಸಿದ್ದೇಶ್ ಅವ್ರಿಗೆ ಕಾಲ್ ಮಾಡು, ಅವ್ರು ಬರಲಿ, ಅವ್ರು ಬಂದಮೇಲೆ ನಾವು ಇದು ಮಾಡ್ತೀವಿ ಅಂತ ಹೇಳಿದರು. ಗಣೇಶ್ ಅಂತ, ನಾವು ಇವರು ಹಳಿಯ ಸಹ ಇಲ್ಲೇ ಇರ್ತೀವಿ ಆಲ್ಮೋಸ್ಟ್ ಆಲ್ ಅವಾಗ ಇವಾಗ. ಹಂಗಾಗಿ ಇದು ನಮ್ಮ ಮಾವರ ಮನೆ ಹೋದ್ಸಲಿ ಇನ್ನೊಬ್ಬ ಮಾವರ ಮನೆಗೆ 2 ತಿಂಗಳು ಮುಂಚೆ ಕಳ್ಳತನ ಆಗಿತ್ತು. ಅದು ಹೆಚ್ಚುವರಿ ಪೊಲೀಸ್ನವ್ರು ಬಂದು ಎಲ್ಲ ಎಂಕ್ವೈರಿ ಮಾಡ್ಕೊಂಡು ಹೋದರು, ಅದು ಯಾವುದೇ ಕ್ರಮ ಸಿಗಲಿಲ್ಲ. ಈಗ ನೆಕ್ಸ್ಟ್ ಇದು ಇನ್ನೊಬ್ಬ ಮಾವರ ಮನೆಗೆ ಆಗಿದೆ. ಅವರು ನಮ್ಮ ಅತ್ತೆಯವರು ಹೊಸಪೇಟೆಗೆ ಹೋಗಿದ್ದಾರೆ ಸರ್, ಮಗಳ ಮನೆಗಂದು. ಅವರು ನಮ್ಮ ಇನ್ನೊಬ್ಬ ಮಾವರು ಇನ್ನೊಬ್ಬರು ಇಲ್ಲೇ ಇದೆ ಮನೆ ಅಕ್ಕಪಕ್ಕ ಇದ್ದಾರೆ. ಆದರೂ ಅವ್ರು 10 ಗಂಟೆ ಮಲ್ಕೊಂಡಾರ, ಬೆಳಗ್ಗೆ ಬಂದು ನೋಡ್ತಾರೆ ಕದ ಚಿಲ್ಕ ಓಪನ್ ಆಗಿದೆ, ಅವ್ರ ಅಮ್ಮವರು ಬಂದಿರ್ಬೋದು ಅಂದ್ಕೊಂಡಾರೆ, ಇಲ್ಲಿ ಯಾರಿಲ್ಲ. ಅದೇ ಈತೆ ಈ ಏರಿಯಾದಾಗ 2-3 ಸಲ ನಮ್ಮ ಮಾವರು 2 ಸಲ ಕಳ್ಳತನ ಆಗಿದೆ. ಆದಷ್ಟು ಬೇಗ ಇದು ಏನಂತ ಪರಿಹಾರ ನೋಡಿಕೊಡ್ಬೇಕು ಸರ್. ಕೊಟ್ಟೂರ ಇದೇ ಏರಿಯಾದಾಗ 2-3 ಟೈಮ್ ಆಗಿದೆ ಸರ್, ಆದಷ್ಟು ಬೇಗ ಹಿಂದೊಂದು ಆಗಿದೆ ಸರ್. ಹಂಗಾಗಿ 2 ತಿಂಗಳು ಮುಂಚೆ ನಮ್ಮ ಮಾವರದೇ ಒಂದು ಆಗಿತ್ತು, ಅದಕ್ಕೋಸ್ಕರ ಆದಷ್ಟು ಇದನ್ನ ಕಳ್ಳರನ್ನ ಪತ್ತೆ ಹಚ್ಚಬೇಕೆಂದು ಕೇಳ್ಕೊಳ್ತೇವೆ ಸರ್. ನಾವು ಸಂಜೀವ್ ರುದ್ರಪ್ಪ, ಕೊಟ್ಟೂರು ರೇಣುಕಾ ಬಡಾವಣೆಯಲ್ಲಿರುವವರು. ನಮ್ಮ ಅಣ್ಣನ ಮನೆ ನಿನ್ನೆ ಕಳ್ಳತನ ಆಗಿದೆ. ಈ ಹಿಂದೆ 3 ತಿಂಗಳು ಆಗಿದ್ದು ಹಿಂದೆ ನಮ್ಮ ಇನ್ನೊಬ್ಬ ಅಣ್ಣನ ಮನೆಯಿಂದ ಕಳ್ಳತನ ಆಗಿರುತ್ತದೆ. ಇದರ ಬಗ್ಗೆ ಸೂಕ್ತ ತನಿಖೆ ಮಾಡಿ ಕಳ್ಳರನ್ನ ಎಲ್ಲರಾಗಲಿ ಪತ್ತೆ ಮಾಡಿ ನಮಗೆ ನೆಮ್ಮದಿಯಿಂದ ಇರೋಕ್ಕೆ ಅವಕಾಶ ಕೊಡಬೇಕು.